ಇನ್ನು ಸಂಸತ್ಗೆ ನುಗ್ಗಿ ಸ್ಮೋಕ್ ಬಾಂಬ್ ಸಿಡಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮನೋರಂಜನ್ ಕುಟುಂಬಕ್ಕೆ ಈಗ ದಿಗ್ಬಂಧನವನ್ನು ವಿಧಿಸಲಾಗಿದೆ ಮೈಸೂರು ಬಿಟ್ಟು ಹೊರಗಡೆ ತೆರಳದಂತೆ ಸೂಚನೆಯನ್ನು ಕೊಡಲಾಗಿದೆ ಮನೋರಂಜನ್ ಕುಟುಂಬಕ್ಕೆ ಗುಪ್ತಚರ ಇಲಾಖೆ ಅಧಿಕಾರಿಗಳು ಈ ಸೂಚನೆಯನ್ನು ಕೊಟ್ಟಿದ್ದಾರೆ ನಮ್ಮ ಸೂಚನೆ ಬರುವವರೆಗೂ ಮೈಸೂರಿನಿಂದ ಹೊರಗಡೆಗೆ ಹೋಗುವಂತಿಲ್ಲ ನಿಮಗೆ ಬರುವ ಅನಾಮಧೇಯ ಕರೆಗಳ ಮಾಹಿತಿಯನ್ನು ಕಡ್ಡಾಯವಾಗಿ ನಮಗೆ ಕೊಡಿ ಅಂತ ಮನೋರಂಜನ್ ಪೋಷಕರಿಗೆ ಗುಪ್ತಚರ ಇಲಾಖೆಯವರು ಸೂಚನೆ ಕೊಟ್ಟಿದ್ದಾರೆ ಅಂದರೆ ಇನ್ನೂ ಕೂಡ ವಿಚಾರಣೆ ಮುಗಿದಿಲ್ಲ ಏನು ಏನೆ ಎತ್ತನೋ ಈಗ ಬಂದಿರೋ ಮಾಹಿತಿಗಳೇ ಸುಳ್ಳಾಗ್ಬೋದು ಅಥವಾ ಅಂದ್ಕೊಂಡಿದ್ದಕ್ಕಿಂತ ದೊಡ್ಡದಿರ್ಬೋದು ಹಾಗಾಗಿ ಈ ರೀತಿಯ ಆದೇಶವನ್ನು ಕೊಟ್ಟಿದ್ದಾರೆ ಈ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಕೆ ಪಿ ನಾಗರಾಜ್ ಅವರಿಂದ ಪಡೆಯೋಣ ಕೆ ಪಿ ಮೊದಲನೇದಾಗಿ ಪ್ರತಾಪ್ ಸಿಂಹ ಪರ ಇವತ್ತು ಏನು ಘೋಷಣೆಗಳ ಕೂಗಿದ್ದಾರೆ ಅದು ನಿನ್ನೆಯ ಪ್ರತಾಪ್ ಸಿಂಹ ವಿರುದ್ಧದ ಹೋರಾಟಕ್ಕೆ ಕೌಂಟರ್ ಅಂತ ಅನ್ಕೋತೀನಿ ನಾನು ಅದರ ಜೊತೆಗೆ ಇವಾಗ ಮನೋರಂಜನ್ ಕುಟುಂಬಕ್ಕೆ ದಿಗ್ಬಂಧನ ಈ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಿದೆ ನೀವು ಮೊದಲನೇದು ಹೇಳಿದಂತೆ ಎಕ್ಸಾಕ್ಟ್ಲಿ ನಿನ್ನೆ ಏನು ಪ್ರತಾಪ್ ಸಿಂಹ ಅವರನ್ನ ಒಂದು ರೀತಿಯಾಗಿ ದೇಶದ್ರೋಹಿ ಎನ್ನುವಂಥ ರೀತಿಯಲ್ಲಿ ಪ್ರತಿಭಟನೆಯನ್ನು ಕಾಂಗ್ರೆಸ್ನ ಮುಖಂಡರುಗಳು ಜೊತೆಗೆ ಹಿಂದುಳಿದ ವರ್ಗಗಳ ಏನು ಸಮಿತಿಯವರು ಮಾಡಿದ್ರು ಅದಕ್ಕೆ ಒಂದು ಕೌಂಟರ್ ಆದ ರೀತಿಯಲ್ಲಿ ಇವತ್ತು ಪಿಯ ಕಾರ್ಯಕರ್ತರು ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿ ಮುಂಭಾಗದಲ್ಲಿ ಅವರದ್ದು ಮುಖವಾಡಗಳನ್ನ ಹಾಕ್ಕೊಂಡು ವಿ ಸ್ಟ್ಯಾಂಡ್ ವಿತ್ ಪ್ರತಾಪ್ ಸಿಂಹ ಅಂದರೆ ಪ್ರತಾಪ್ ಸಿಂಹ ಅವರ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಒಂದು ಘೋಷಣೆಗಳನ್ನ ಕೂಗುವ ಮೂಲಕವಾಗಿ ಒಂದು ನೈತಿಕವಾಗಿ ಪ್ರತಾಪ್ ಸಿಂಹ ಅವರ ಪರವಾದಂತಹ ಘೋಷಣೆಗಳನ್ನ ಕೂಗಿ ನಾವು ಪ್ರತಾಪ್ ಸಿಂಹ ಅವರ ಜೊತೆಯಲ್ಲಿದ್ದೇವೆ ಪ್ರತಾಪ್ ಸಿಂಹ ಯಾವುದೇ ರೀತಿಯ ತಪ್ಪನ್ನು ಮಾಡಿಲ್ಲ ಅನ್ನುವಂತಹ ರೀತಿಯಾದಂಥ ಹೇಳಿಕೆಗಳನ್ನ ನೀಡುವ ಮೂಲಕವಾಗಿ ಒಂದು ನೈತಿಕವಾದಂಥ ಬೆಂಬಲವನ್ನು ಸೂಚಿಸುವಂಥ ಪ್ರಯತ್ನವನ್ನು ಇವತ್ತು ಬಿ ಜೆ ಪಿಯ ಯುವ ಕಾರ್ಯಕರ್ತರು ಮಾಡಿದರು ಇದು ಎಕ್ಸಾಕ್ಟ್ ಆಗಿ ನಿನ್ನೆಯ ಏನು ಪ್ರತಾಪ್ ಸಿಂಹ ಅವರ ವಿರುದ್ಧದ ಪ್ರತಿಭಟನೆಗೆ ಒಂದು ರೀತಿಯಾದಂತಹ ಕೌಂಟರ್ ಆದಂತಹ ಒಂದು ಪ್ರತಿಭಟನೆ ಇದರ ಜೊತೆಗೆ ಅರವಿಂದ್ ತಾವು ಎರಡನೇ ಪ್ರಶ್ನೆ ಕೇಳಿದಂತೆ ಈಗಾಗಲೇ ಏನು ಮನೋರಂಜನ್ ಕುಟುಂಬಕ್ಕೆ ಕೇಂದ್ರ ಗುಪ್ತಚರ ಇಲಾಖೆಯವರು ಕೆಲವೊಂದಿಷ್ಟು ಸೂಚನೆಗಳನ್ನು ನೀಡಿರುವಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಮನೋರಂಜನ್ ಕುಟುಂಬದವರು ಮೈಸೂರು ಬಿಟ್ಟು ಬೇರೆ ಊರುಗಳಿಗೆ ಯಾವುದೇ ಕಾರಣಕ್ಕೂ ತೆರಳುವಂತಿಲ್ಲ ಒಂದು ವೇಳೆ ತೆರಳಬೇಕಾದಂಥ ತುರ್ತು ಅನಿವಾರ್ಯತೆ ಇದ್ದರೆ ಅದನ್ನು ತಮ್ಮ ಗಮನಕ್ಕೆ ತಂದೆ ತೆರಳಬೇಕು ಎನ್ನುವಂತಹ ಒಂದು ಕಡ್ಡಾಯವಾದಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಅವರಿಗೆ ಬರುವಂತಹ ಅನಾಮಧೆಯ ಕರೆಗಳೇನಿದೆ ಆ ಕರೆಗಳ ಪ್ರತಿ ವಿವರಗಳನ್ನು ಕೂಡ ಕಡ್ಡಾಯವಾಗಿ ನೀಡಬೇಕು ಎನ್ನುವಂಥದ್ದು ಒಂದು ರೀತಿಯಾದಲ್ಲಿ ಹೇಳಿದಂತೆ ಒಂದು ರೀತಿಯಾದಂಥ ದಿಗ್ಬಂಧನ ಇದು ಯಾಕೆಂದರೆ ಇನ್ನು ಕೂಡ ಮನೋರಂಜನಾ ವಿಚಾರಣೆ ಸಾಕ್ತಾ ಇದೆ ಮನೋರಂಜನಾ ವಿಚಾರದಲ್ಲಿ ಇನ್ನೂ ಭಾಳಷ್ಟು ಸತ್ಯಗಳು ಹೊರಗಡೆ ಬರಬೇಕಾಗಿದೆ ಹಾಗಾಗಿ ಒಂದು ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮದ ರೀತಿಯಲ್ಲಿ ಅವರ ಪೋಷಕರ ವಿಚಾರದಲ್ಲೂ ಕೂಡ ಕೇಂದ್ರ ಗುಪ್ತಚರ ಇಲಾಖೆಯವರು ಈ ನಡೆಗಳನ್ನು ಅನುಸರಿಸ್ತಾ ಅನುಸರಿಸ್ತಾ ಇದ್ದಾರೆ ಅವರ ಪ್ರ ಅವರು ಈಗಾಗಲೇ ಅವರ ಕುಟುಂಬಸ್ಥರಿಗೆ ಹೇಳ್ತಾ ಇರುವಂಥದ್ದು ನೀವು ಯಾವುದೇ ಕಾರಣಕ್ಕೂ ಕೂಡ ಮೈಸೂರನ್ನ ಬಿಟ್ಟು ಹೊರಗಡೆ ತೆರಳಬಾರ್ದು ಅನ್ನುವಂಥದ್ದು ಅಂದ್ರೆ ಇವೆಲ್ಲವೂ ಕೂಡ ತನಿಖೆಯ ಭಾಗಗಳಾಗಿ ಕೆಲವೊಂದಿಷ್ಟು ಅಂಶಗಳು ಅವರಿಗೆ ಪೂರಕವಾಗಿ ಬೇಕಾಗುತ್ತೆ ಹಾಗಾಗಿ ಮುನ್ನೆಚ್ಚರಿಕೆ ದೃಷ್ಟಿಯಿಂದ ಈ ಎಲ್ಲಾ ಸೂಚನೆಗಳನ್ನು ಅವರ ಕುಟುಂಬಸ್ಥರಿಗೆ ನೀಡಿದ್ದಾರೆ ಅರವಿಂದ್ ಓಕೆ ಕೆಪಿ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಸೊ ಇದು ಮೈಸೂರಿನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರತಕ್ಕಂತ ಡೆವಲಪ್ಮೆಂಟ್ಸ್ ಪ್ರತಾಪ್ ಸಿಂಹ ಪರ ಮತ್ತು ಪ್ರತಾಪ್ ಸಿಂಹ ವಿರುದ್ಧ ಪ್ರತಿಭಟನೆಗಳು ನಿನ್ನೆ ಮತ್ತು ಇವತ್ತು ನಡೀತು ಹಾಗೆಯೇ ಮನೋರಂಜನ್ ಕುಟುಂಬ ಏನಿದೆ ಆ ಕುಟುಂಬಸ್ಥರಿಗೆ ದಿಗ್ಬಂಧನವನ್ನು ವಿಧಿಸಿದ್ದಾರೆ ಗುಪ್ತಚರ ಇಲಾಖೆ ಅಧಿಕಾರಿಗಳು ಅದು ಕೂಡ ವಿಚಾರಣೆಯ ಒಂದು ಭಾಗ ಅಷ್ಟೆ